ಪಿಎಸ್ಐ ಮರು ಪರೀಕ್ಷೆ ಪೇಪರ್ ಲೀಕ್ ಆಯ್ತಾ? ಪೊಲೀಸರೇ ಅಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರ? ಮಾಹಿತಿ ಕಲೆ ಹಾಕಿದ್ದ ಅಥವಾ ಡೀಲ್ ಮಾಡಿದ್ದ? ಇದು ಪಿಎಸ್ಐ ಪೇಪರ್ ಲೀಕ್ನ ಸ್ಟೋರಿ. ಪಿಎಸ್ಐ ಮರು ಪರೀಕ್ಷೆ ಪೇಪರ್ ಲೀಕ್ ಆರೋಪ ಕೇಳಿ ಬರ್ತಾ ಇದೆ. ಗುಪ್ತಚರ ಇಲಾಖೆ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವರ ಮೇಲೆ ಈ ಆರೋಪ ಕೇಳಿ ಬಂದಿರೋದು. ಅವರದ್ದು ಎನ್ನಲಾದಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಲಿಂಗಯ್ಯ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಲಿಂಗಯ್ಯ ಅವರು ಸಿಸಿಬಿ ವಿಚಾರಣೆಯಲ್ಲಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ. ಚಂದ್ರಾಲೇಔಟ್ ಪೊಲೀಸರು ಸಿಸಿಬಿ ಪೊಲೀಸರಿಗೆ ವರ್ಗಾಯಿಸಿದ್ದಾರೆ ಪ್ರಕರಣವನ್ನ. ಹಾಗಾಗಿ ಸಿಸಿಬಿ ವಶದಲ್ಲಿ ಲಿಂಗಯ್ಯ ಅವರು ಇದ್ದಾರೆ. ಇಲ್ಲಿ ಈ ಪೇಪರ್ ಲೀಕ್ ವಿಷಯವಾಗಿ ಮಾತನಾಡಿದ್ದಾರೆ ಲಿಂಗಯ್ಯ ಅವರು. ಆ ಆಡಿಯೋ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೇ 23ನೇ ತಾರೀಕು ಬೆಂಗಳೂರಲ್ಲಿ ಪರೀಕ್ಷೆ ಇತ್ತು. ಇನ್ನು ಈ ಚಾಟಿಂಗ್ ಮಾಡಿದವರ ಬಗ್ಗೆನೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇಪ್ಪತ್ತೊಂದನೇ ತಾರೀಕು ಸಿಟಿ ಎಕ್ಸಾಮ್ಸ್ ಇದೆ. 160,000 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. 23ನೇ ತಾರೀಕು ಪಿಎಸ್ಸಿ ಎಕ್ಸಾಮ್ಸ್ ಇದೆ, ಅದು ಕೆಎಸ್ಪಿ ನಡೆಸೋದು. ಇದು ಸಿಟಿ ಎಕ್ಸಾಮ್ಸ್, ಕೆಪಿಎಸ್ಸಿ ನಡೆಸುವಂತದ್ದು. 23ನೇ ತಾರೀಕು ಪಿಎಸ್ಸಿ ಎಕ್ಸಾಮ್ ಸುಮಾರು 54,000 ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಈ ಒಂದು ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅಂತ ಹೇಳಿ 80 ಲಕ್ಷ ದುಡ್ಡು ಕೊಡಿ, ನಿಮಗೆ ಹುದ್ದೆ ಕೊಡ್ತೀನಿ, ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ, ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ, ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ, ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ. ಒಂದು ಆಡಿಯೋ ಅಲ್ಲ, ತುಂಬ 3-4 ಜನ ಜೊತೆ ಮಾಡಿದ್ದಾರೆ. ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅವ್ನು ನಂಬಿಕೆ ಇತ್ತು, ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೆಯುತ್ತೆ ಅಂತ. ಈಗ ಅವನ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು. ಪಿಎಸ್ಸಿ ಎಕ್ಸಾಮ್ಸ್ ಇರ್ಬೋದು, ಸಿಟಿ ಎಕ್ಸಾಮ್ಸ್ ಇರ್ಬೋದು. ಈ ಒಂದು ಅವನೊಬ್ಬನೇ ಇಲ್ಲ ಇದರಲ್ಲಿ, ಲಿಂಗಯ್ಯ ಅನ್ನೋದು ಒಬ್ಬನೇ ಇಲ್ಲ. ಇನ್ಕ್ಲೂಡಿಂಗ್ ಕೆಪಿಎಸ್ಸಿ ಚೇರ್ಮನ್ ಮೇಲೂ ತನಿಖೆ ಆಗಬೇಕು, ಮೆಂಬರ್ ಮೇಲೂ ತನಿಖೆ ಆಗಬೇಕು. ಯಾಕೆಂದರೆ ಒಂದು ತಿಂಗಳು ಮುಂಚೆನೇ ಎಲ್ಲ ಸ್ಟೂಡೆಂಟ್ಸು ನಮಗೆ ಹೇಳಿದರು ಈ ಥರ ಕ್ವಶನ್ ಪೇಪರ್ ಲೀಕು ಮತ್ತು ಡೀಲು. ನೀವೇ ನೋಡಿರ್ಬೋದು, ಕೆಪಿಎಸ್ಸಿ ಬೋರ್ಡ್ ಒಳಗಡೆ ಎಡಬ್ಲ್ಇ ಆಗಿರೋ ಒಂದು ಯಾರು ನಿಮಗೆ ಗೋವಿಂದ ರಾವಜ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಒಳಗಡೆ ಅವ್ರ ಅಪ್ಪನ ಕರ್ಕೊಂಡು, ಅಂದರೆ ವಿದ್ಯಾರ್ಥಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಎಡಬ್ಲ್ಇ, ಅವ್ರ ಅಪ್ಪ ಸ್ಟೂಡೆಂಟ್ಸ್ನೇ ಅಲೋ ಮಾಡ್ತಾ ಇಲ್ಲ ಕೆಪಿಎಸ್ಸಿ ಬೋರ್ಡ್ ಮುಂದೆ. ಕೆಪಿಎಸ್ಸಿ ಬೋರ್ಡ್ ಮುಂದೆ ಎಷ್ಟೋ ಸ್ಟೂಡೆಂಟ್ಸ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ, ಆದರೆ ಪೇರೆಂಟ್ಸ್ನ ಅಲೋ ಮಾಡಿಸಿ ಇಲ್ಲಿ ಡೀಲ್ ಆಗ್ತಾ ಇದೆ. 21ನೇ ತಾರೀಕು ಸಿಟಿ ಎಕ್ಸಾಮ್ ಇಲ್ಲಿ ಬಂದ್ ಇಲ್ಲಿ ನೆರೆದಿರ್ತಕ್ಕಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಜಸ್ಟಿಸ್ ಬೇಕು, ನ್ಯಾಯ ಬೇಕು. ಏನಕ್ಕೆ ನ್ಯಾಯ ಬೇಕು ಅಂತಂದ್ರೆ, ಪಿಎಸ್ಐ 545 ರಿಕ್ರೂಟ್ಮೆಂಟ್ಸ್ ಆಗಿರ್ಬೋದು, ಸಿಟಿಐ ಆಗಿರ್ಬೋದು, ಸ್ಕ್ಯಾಮ್ಸ್ಗಳು ಇದೇ ತರ ಮುಂದೆ ಕಂಟಿನ್ಯೂ ಆಗ್ತಾ ಬಂದ್ರೆ ಎಲ್ಲಾದ್ರ ಮೇಲೂ ಹೋಪ್ ಕಳ್ಕೊಂಡು ಸ್ಟೂಡೆಂಟ್ಸ್ಗಳು ದಿಕ್ಕಾಪಾಲಾಗಬೇಕಾಗುತ್ತೆ. ಏನು ಇಲ್ಲಿ ಯಾರು ನಿಂತ್ಕೊಳ್ಳೋದು ಇಲ್ಲ, ವ್ಯವಸ್ಥೆನೂ ಚೇಂಜ್ ಆಗ್ಬೇಕು, ಪ್ರತಿಯೊಬ್ಬರು ಚೇಂಜ್ ಆಗ್ಬೇಕು. ಯಾರು ಮಾಡಿದಾರ ಅವರಿಗೆ ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲನೆ ನಡೆದು ಅವರಿಗೆ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಹಾಗೆ ಜೊತೆಗೆ ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಪೋಸ್ಟ್ಪೋನ್ ಆಗಲೇಬೇಕು, ಟೆಲಿಕಾಸ್ಟ್ ಪೋಸ್ಟ್ಪೋನ್ ಆಗಲೇಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.